ಎಲ್ಲರಿಗೂ ನಮಸ್ಕಾರ. ಏಳನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸಾಮಾನ್ಯ ಯೋಗ ಶಿಷ್ಟಾಚಾರದ ಅಭ್ಯಾಸಗಳು. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಸಾಧ್ಯವಾಗದಿದ್ದಲ್ಲಿ ಸುಖಾಸನ ಅಥವಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕೈಗಳು ಚಿನ್ಮುದ್ರೆಯಲ್ಲಿರಲಿ. ಬೆನ್ನು, ಕುತ್ತಿಗೆ ಹಾಗೂ ತಲೆಯ ಭಾಗ ನೇರವಾಗಿರಲಿ. ಕಣ್ಗಳು ಮುಚ್ಚಿರಲಿ. ಈಗ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರಹಾಕುವಾಗ ಮೂರು ಬಾರಿ ಓಂಕಾರವನ್ನ ಹೇಳೋಣ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ. ನಂತರ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಸ್ಥಿತಿಗೆ ತನ್ನಿ. ಈಗ ಪ್ರಾರ್ಥನೆಯನ್ನ ಹೇಳೋಣ. ಸಂಗಚತ್ವಂ ಸಂವದತ್ವಂ ಸಂವೋಮನಾಂಸಿ ಜಾನತಾಂ ದೇವಾಭಾಗಂ ಯತಾ ಪೂರ್ವೇ ಸಂಜಾನಾನಾ ಉಪಾಸತೆ ಸಂಜಾನಾನಾ ಉಪಾಸತೆ ಸಂಜಾನಾನಾ ಉಪಾಸತೆ. ಈಗ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಮುಂದೆ ಬಾಗಿ ನಿಮ್ಮ ಹಣೆಯನ್ನು ಭೂಮಿಗೆ ಸ್ಪರ್ಶಿಸಿ ಭೂ ನಮನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಕೈಗಳನ್ನು ಮುಂದೆ ತಂದು ಮಂಡಿಯ ಮೇಲಿರಿಸಿ ಕಣ್ಗಳನ್ನು ಮೃದುವಾಗಿ ತೆರೆಯಿರಿ. ಮುಂದಿನ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮಗಳು. ನಿಧಾನವಾಗಿ ಮೇಲೆದ್ದು ನಿಂತುಕೊಳ್ಳಿ. ಸಮಸ್ಥಿತಿಯಲ್ಲಿ ನಿಂತುಕೊಳ್ಳಿ. ಈಗ ಸೂಕ್ಷ್ಮ ವ್ಯಾಯಾಮದ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಕುತ್ತಿಗೆ ಭಾಗಕ್ಕೆ ಸೂಕ್ಷ್ಮ ವ್ಯಾಯಾಮ. ಮೊದಲು ಕುತ್ತಿಗೆ ಭಾಗವನ್ನು ಮುಂದೆ ಹಾಗೂ ಹಿಂದೆ ಬಾಗಿಸುವುದು. ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಮುಂದಿನ ಅಭ್ಯಾಸ ಸೂಕ್ಷ್ಮ ವ್ಯಾಯಾಮಗಳು. ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಕೈಗಳನ್ನು ನಿಮ್ಮ ಸೊಂಟದ ಮೇಲಿರಿಸಿ ಮೊದಲಿಗೆ ಕುತ್ತಿಗೆ ಭಾಗಕ್ಕೆ ವ್ಯಾಯಾಮ. ಮೊದಲಿಗೆ ಕುತ್ತಿಗೆ ಭಾಗವನ್ನು ಮುಂದೆ ಹಾಗೂ ಹಿಂದೆ ಬಾಗಿಸುವುದು. ಉಸಿರನ್ನು ಒಳಗೆ ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆ ಭಾಗವನ್ನು ಮುಂದೆ ಬಾಗಿಸಿ ನಿಮ್ಮ ಗಲ್ಲವನ್ನು ಎದೆಗೆ ತಾಗಿಸಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗವನ್ನು ಹಿಂದೆ ಬಾಗಿಸಿ ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆ ಭಾಗ ಮುಂದೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಹಿಂದೆ ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆ ಭಾಗ ಮುಂದೆ ನಿಮ್ಮ ಗಲ್ಲ ಎದೆಗೆ ತಾಗಿರಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಹಿಂದೆ ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆ ಭಾಗ ನೇರ ವಿಶ್ರಾಂತಿ. ಮುಂದಿನ ಅಭ್ಯಾಸ ಕುತ್ತಿಗೆ ಭಾಗವನ್ನು ಬಲ ಹಾಗೂ ಎಡಕ್ಕೆ ಬಾಗಿಸುವುದು. ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ನೇರ
ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಬಲಕ್ಕೆ ಬಾಗಿಸಿ ನಿಮ್ಮ ಕಿವಿ ಭುಜಕ್ಕೆ ತಾಗಿಸಲು ಪ್ರಯತ್ನ ಪಡಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಎಡಕ್ಕೆ ಬಾಗಿಸಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಬಲಕ್ಕೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಎಡಕ್ಕೆ. ಮತ್ತೊಂದು ಬಾರಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಬಲಕ್ಕೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಎಡಕ್ಕೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಕುತ್ತಿಗೆ ಭಾಗವನ್ನು ಬಲ ಹಾಗೂ ಎಡಕ್ಕೆ ತಿರುಗಿಸುವುದು. ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗವನ್ನು ಬಲಕ್ಕೆ ತಿರುಗಿಸಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಎಡಕ್ಕೆ ತಿರುಗಿಸಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಬಲಕ್ಕೆ ತಿರುಗಿಸಿ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಕುತ್ತಿಗೆ ಭಾಗ ಎಡಕ್ಕೆ ತಿರುಗಿಸಿ. ಮತ್ತೊಮ್ಮೆ ಅಭ್ಯಾಸ. ಉಸಿರನ್ನ ತೆಗೆದುಕೊಳ್ಳುತ್ತಾ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಬಲಕ್ಕೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಮುಂದೆ, ಉಸಿರನ್ನ ಹೊರ ಹಾಕುತ್ತಾ ಎಡಕ್ಕೆ, ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗ ಮುಂದೆ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಕುತ್ತಿಗೆ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸುವುದು. ಉಸಿರನ್ನ ತೆಗೆದುಕೊಳ್ಳುತ್ತಾ ಕುತ್ತಿಗೆ ಭಾಗವನ್ನು ಬಲಭಾಗದಿಂದ ಎಡಭಾಗಕ್ಕೆ ತಿರುಗಿಸಿ, ಹೀಗೆ ಅಭ್ಯಾಸವನ್ನು ಮುಂದುವರಿಸಿ ಕುತ್ತಿಗೆ ಭಾಗವನ್ನು ಬಲಭಾಗದಿಂದ ಎಡಭಾಗಕ್ಕೆ ವೃತ್ತಾಕಾರವಾಗಿ ತಿರುಗಿಸುವುದು. ಮತ್ತೊಮ್ಮೆ ನಂತರ ಕುತ್ತಿಗೆ ಭಾಗವನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ, ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ಕುತ್ತಿಗೆ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸಿ, ಮತ್ತೊಮ್ಮೆ ಅಭ್ಯಾಸ. ಅಭ್ಯಾಸದ ನಂತರ ವಿಶ್ರಾಂತಿ. ಕೈಗಳನ್ನು ಕೆಳಗಿಳಿಸಿ. ಮುಂದಿನ ಅಭ್ಯಾಸ ಭುಜದ ಭಾಗಕ್ಕೆ ವ್ಯಾಯಾಮ. ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ದೇಹದ ಪಕ್ಕದಿಂದ ಮೇಲೇರಿಸಿ, ನಂತರ ಉಸಿರನ್ನು ಹೊರ ಹಾಕುತ್ತಾ ಕೈಗಳನ್ನು ಕೆಳಗಿಳಿಸಿ ದೇಹದ ಪಕ್ಕದಲ್ಲಿರಿಸಿ, ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳು ಮೇಲೆ ಹಸ್ತಗಳು ಹೊರಮುಖವಾಗಿರಲಿ. ಉಸಿರನ್ನು ಹೊರ ಹಾಕುತ್ತಾ ಕೈಗಳು ಕೆಳಗೆ. ಮತ್ತೊಮ್ಮೆ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳು ಮೇಲೆ, ಉಸಿರನ್ನ ಹೊರ ಹಾಕುತ್ತಾ ಕೈಗಳು ಕೆಳಗೆ. ವಿಶ್ರಾಂತಿ. ನಂತರದ ಅಭ್ಯಾಸ ಭುಜದ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸುವುದು. ನಿಮ್ಮ ಎರಡೂ ಕೈಬೆರಳುಗಳನ್ನು ನಿಮ್ಮ ಭುಜದ ಮೇಲಿರಿಸಿ ಭುಜದ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸುವುದು. ಎರಡೂ ಮೊಣಕೈಗಳನ್ನು ಜೋಡಿಸಿ ದೇಹದ ಮುಂದೆ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜಗಳನ್ನು ಉಸಿರುತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ,
ಹೀಗೆ ಅಭ್ಯಾಸವನ್ನು ಮುಂದುವರಿಸಿ ಉಸಿರು ತಗೊಳ್ತಾ ಹಿಂದೆ ಉಸಿರು ಬಿಡ್ತಾ ಮುಂದೆ ನಂತರ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸವನ್ನು ಮಾಡೋಣ ಮೊಣಕೈಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ಮೇಲಿಂದ ಕೆಳಗೆ ಅಭ್ಯಾಸವನ್ನು ಮುಂದುವರಿಸಿ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ವಿಶ್ರಾಂತಿ ಕೈಗಳನ್ನು ಕೆಳಗಿಳಿಸಿ ಮುಂದಿನ ಅಭ್ಯಾಸ ಸೊಂಟದ ಭಾಗಕ್ಕೆ ವ್ಯಾಯಾಮ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ ಕೈಗಳನ್ನು ಮುಂದೆ ಚಾಚಿ ಹಸ್ತಗಳು ಒಳಮುಖವಾಗಿರಲಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಸೊಂಟದ ಭಾಗವನ್ನು ಬಲಕ್ಕೆ ತಿರುಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಹಾಕುತ್ತಾ ಸೊಂಟದ ಭಾಗವನ್ನು ಎಡಕ್ಕೆ ತಿರುಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಹಾಕುತ್ತಾ ಬಲಕ್ಕೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಹಾಕುತ್ತಾ ಎಡಕ್ಕೆ ಮತ್ತೊಮ್ಮೆ ಅಭ್ಯಾಸ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗ ಮುಂದೆ ಉಸಿರನ್ನು ಹೊರಹಾಕುತ್ತಾ ಸೊಂಟದ ಭಾಗ ಬಲಕ್ಕೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗ ಮುಂದೆ ಉಸಿರನ್ನು ಹೊರಹಾಕುತ್ತಾ ಸೊಂಟದ ಭಾಗ ಎಡಕ್ಕೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ವಿಶ್ರಾಂತಿ ಕೈಗಳನ್ನು ಕೆಳಗಿಳಿಸಿ ಮುಂದಿನ ಅಭ್ಯಾಸ ಮಂಡಿಗಳ ಭಾಗಕ್ಕೆ ವ್ಯಾಯಾಮ ನಿಧಾನವಾಗಿ ಕೈಗಳನ್ನು ದೇಹದ ಮುಂದೆ ತನ್ನಿ ಹಸ್ತಗಳು ಕೆಳಮುಖವಾಗಿರಲಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಮಂಡಿಗಳನ್ನು ಬಗ್ಗಿಸಿ ಕುರ್ಚಿ ಆಕಾರದಲ್ಲಿ ಕುಳಿತುಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಉಸಿರನ್ನು ಹೊರಹಾಕುತ್ತಾ ಕೆಳಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಉಸಿರನ್ನು ಹೊರಹಾಕುತ್ತಾ ಕೆಳಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಉಸಿರನ್ನು ಹೊರಹಾಕುತ್ತಾ ಕೆಳಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ವಿಶ್ರಾಂತಿ ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಕೈಗಳನ್ನು ಹಿಂದೆ ಕಟ್ಟಿ ವಿಶ್ರಮಿಸಿ ನಂತರ ನಿಂತು ಮಾಡುವ ಆಸನಗಳು ಮೊದಲಿಗೆ ಸಮಸ್ಥಿತಿ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ ಕೈಗಳು ದೇಹದ ಪಕ್ಕದಲ್ಲಿರಲಿ ನಿಂತು ಮಾಡುವ ಆಸನಗಳಲ್ಲಿ ಮೊದಲನೆಯ ಆಸನ ತಾಡಾಸನ ಈಗ ನಿಧಾನವಾಗಿ ಕೈಗಳನ್ನು ದೇಹದ ಪಕ್ಕದಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಏರಿಸುತ್ತಾ ಬನ್ನಿ ಭುಜದ ನೇರಕ್ಕೆ ಬಂದಾಗ ಹಸ್ತಗಳನ್ನು ಮೇಲ್ಮುಖವಾಗಿಸಿ ಹಾಗೆಯೇ ಕೈಗಳನ್ನು ಮೇಲೇರಿಸುತ್ತಾ ಬನ್ನಿ ತೋಳುಗಳು ಕಿವಿಗೆ ತಾಗಿದಾಗ ಎರಡೂ ಕೈಬೆರಳುಗಳನ್ನು ಜೋಡಿಸಿ ಹಸ್ತಗಳನ್ನು ಮೇಲ್ಮುಖವಾಗಿಸಿ ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಎರಡೂ ಕಾಲ್ಬೆರಳುಗಳ ಮೇಲೆ ನಿಲ್ಲಿ ಸಂಪೂರ್ಣ ದೇಹದ ಭಾರವನ್ನು ಕಾಲ್ಬೆರಳುಗಳ ಮೇಲಿರಿಸಿ ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ದೃಷ್ಟಿ ನೇರವಾಗಿರಲಿ ಸಹಜವಾದ ಉಸಿರಾಟ ಮಾಡಿ ನಂತರ ಉಸಿರನ್ನು ಹೊರಹಾಕುತ್ತಾ ಹಿಮ್ಮಡಿಗಳನ್ನು ಕೆಳಗಿಳಿಸಿ ಕೈಗಳನ್ನು ಬಿಡಿಸಿ ನಿಧಾನವಾಗಿ ಕೆಳಗೆ ತನ್ನಿ ಭುಜದ ನೇರಕ್ಕೆ ಬಂದಾಗ ಹಸ್ತಗಳನ್ನು ಕೆಳಮುಖವಾಗಿಸಿ ಹಾಗೆಯೇ ಕೈಗಳನ್ನು ಕೆಳಗಿಳಿಸಿ ದೇಹದ ಪಕ್ಕದಲ್ಲಿರಿಸಿ ವಿಶ್ರಾಂತಿ ಮುಂದಿನ ಆಸನ ವೃಕ್ಷಾಸನ ಮೊದಲಿಗೆ ಸಮಸ್ಥಿತಿ ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಎಡಗಾಲಿನ ತೊಡೆಯ ಒಳಭಾಗದಲ್ಲಿರಿಸಿ ಕಾಲ್ಬೆರಳುಗಳು ಕೆಳಮುಖವಾಗಿರಲಿ
ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ದೇಹದ ಪಕ್ಕದಿಂದ ಮೇಲೇರಿಸುತ್ತಾ ಬನ್ನಿ. ಭುಜದ ನೇರಕ್ಕೆ ಬಂದಾಗ ಹಸ್ತಗಳನ್ನು ಮೇಲ್ಮುಖವಾಗಿಸಿ, ಹಾಗೆಯೇ ಕೈಗಳನ್ನು ಮೇಲೇರಿಸುತ್ತಾ ಕೈಗಳನ್ನು ಜೋಡಿಸಿ ನಮಸ್ಕಾರ ಸ್ಥಿತಿಗೆ ತನ್ನಿ. ದೃಷ್ಟಿ ನೇರವಾಗಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಈಗ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸುತ್ತಾ ಬನ್ನಿ. ಭುಜದ ನೇರಕ್ಕೆ ಬಂದಾಗ ಹಸ್ತಗಳನ್ನು ಕೆಳಮುಖವಾಗಿಸಿ, ಕೈಗಳನ್ನು ಕೆಳಗಿಳಿಸಿ, ಬಲಗಾಲನ್ನು ಕೆಳಗಿಳಿಸಿ, ನಂತರ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸವನ್ನು ಮುಂದುವರಿಸೋಣ. ನಿಮ್ಮ ಎಡಗಾಲನ್ನು ಬಲಗಾಲಿನ ತೊಡೆಯ ಒಳಭಾಗದಲ್ಲಿರಿಸಿ, ಎಡಗಾಲಿನ ಕಾಲ್ಬೆರಳುಗಳು ಕೆಳಮುಖವಾಗಿರಲಿ. ಕೈಗಳನ್ನು ಮೇಲೇರಿಸಿ, ಭುಜದ ನೇರಕ್ಕೆ ಬಂದಾಗ ಹಸ್ತಗಳನ್ನು ಮೇಲ್ಮುಖ ಮಾಡಿ ನಿಧಾನವಾಗಿ ಮೇಲೇರಿಸಿ ನಮಸ್ಕಾರ ಸ್ಥಿತಿ. ದೃಷ್ಟಿ ನೇರವಾಗಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಅಭ್ಯಾಸದ ನಂತರ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ